ಇವತ್ತು ಬೆಳಗ್ಗೆ ಮೆಸೇಜ್ ಬಂತೊಂದು, ಮುಖ್ಯಮಂತ್ರಿಗಳು ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅಂತ. ಸ್ವತಃ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅಂದರೆ ಸಮಥಿಂಗ್ ಸೀರಿಯಸ್. ಏನಿರಬಹುದು ಅಂತ ತಲೆ ಕೆಡಿಸ್ಕೊಂಡ್ರೆ, ಕೇಂದ್ರ ಸರ್ಕಾರದ ಮೇಲೆ ಒಂದು ಬ್ರಹ್ಮಾಸ್ತ್ರ ತಗೊಂಡು ಬಂದಿದ್ದಾರೆ, ಒಂದು ವರ್ಷ ವಾಗ್ದಾಳಿ ಮಾಡ್ತಾರೆ ಅಂತ ಸುದ್ದಿಗಳು ಬಂತು. ನಮ್ಮ ಸೋರ್ಸ್ ಕರೆಕ್ಟ್ ಇತ್ತು, ಅದೇ ವಿಷಯದ ಬಗ್ಗೆನೇ ಮಾತಾಡಿದ್ರು. ಬರ ಪರಿಹಾರ ಕೊಡ್ತಿಲ್ಲ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಾವು ಅಂತ. ಸುಪ್ರೀಂ ಕೋರ್ಟಿಗೆ ರಿಟ್ ಪಿಟಿಷನ್ ಸಲ್ಲಿಸ್ತೀವಿ. ಅನೇಕ ಸಲ ಮನವಿ ಮಾಡಿಕೊಂಡ್ರೂ ಕೂಡ ನಮಗೆ ಬರಬೇಕಾದ ಬರ ಪರಿಹಾರವನ್ನು ಎನ್ ಡಿ ಆರ್ ಎಫ್ನಿಂದ ಬರಬೇಕಾಗಿರೋದು, ಅದನ್ನು ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಳ್ತೀವಿ, ನಮ್ಮ ದುಡ್ಡು ನಮಗೆ ಕೊಡಿಸಿ ಮೋದಿ ಸರ್ಕಾರದಿಂದ ಅಂತ. ಸಿದ್ದರಾಮಯ್ಯನವರು ವಾಗ್ದಾಳಿಯ ಮೂಡ್ನಲ್ಲಿದ್ದರು. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, 5 ತಿಂಗಳಿಂದ ಕಾಯ್ತಾ ಇದ್ದೀವಿ, ಇನ್ನೂ ಕಾಯೋದಕ್ಕೆ ಸಾಧ್ಯ ಇಲ್ಲ, ಕೋರ್ಟಿಗೆ ಹೋಗ್ತಾ ಇದ್ದೀವಿ ಅಂತ. ಕಾನೂನಿನ ಮೊರೆ ಹೋಗೋದು ನಮಗಿಷ್ಟ ಇರಲಿಲ್ಲ, ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದು ಕೇಂದ್ರ ಸರ್ಕಾರ, ಇದೇನು ಎಲೆಕ್ಷನ್ ವಿಷಯ ಅಲ್ಲ ಅಂತಂದರು. ಕೇಳಿಸ್ಕೊಳ್ಳಿ ಏನೇನು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಬಹಳ ದಿನಗಳ ಕಾಲ ಕಾದು, 5 ತಿಂಗಳುಗಳ ಕಾಲ ಕಾದು, ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಪಿಟಿಷನ್ನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ಅದು ಇವತ್ತು 9:14-15 ಫೈಲ್ ಆಗಿದೆ. ರಿಟ್ ಪಿಟಿಷನ್ ಅಂಡರ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಜಸ್ಟಿಸ್ ಕೇಳ್ತಾರೆ ಅಲ್ವಾ? ಖಾಸಪ್ ಆಕ್ಷನ್ ರೈಸ್ ಆಗುತ್ತಲ್ವಾ? ಕೇರಳ ಹೋಗಿದಾರಲ್ರಿ ನೀವು, ಈ ತರ ಎಕ್ಸಾಂಪಲ್ ಇದಾವ ನೋಡಪ್ಪ. ನಾವು ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಕಾಯ್ಕೊಂಡಿದ್ದೀವಿ. ಡಿಸೆಂಬರ್ ತಿಂಗಳಿಂದ ಇವತ್ತಿನವರೆಗೆ ಕಾದಿದ್ದೀವಿ. ಹೌ ಲಾಂಗ್ ವಿ ಶುಡ್ ವಿ ವೆಯ್ಟ್? ರೈತರಿಗೆ ಅನ್ಯಾಯ ಆಗಿದೆಯಲ್ಲಪ್ಪ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ. ಎಲೆಕ್ಷನ್ ಇಶ್ಯೂ ಆಗಲ್ರಿ ಇದು, ನ್ಯಾಯ ಕೇಳ್ತಾ ಇದೀವಿ. ಸಿ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಇಶ್ಯೂ. ಇನ್ನೇನು ಮುಂಗಾರು ಶುರುವಾಗುತ್ತೆ, ನೆಕ್ಸ್ಟ್ ಮುಂಗಾರು ಶುರುವಾಗುತ್ತೆ, ಇನ್ನೂ ಕೊಡಲಿಲ್ಲ ಅಂತಂದ್ರೆ ವಿ ಕಾಂಟ್ ವೇಟ್ ಫರ್ದರ್. ರೈತರು ಕಾಯಕ್ಕಾಗಲ್ಲ. ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ, ನಮಗೆ ಪರಿಹಾರ ಕೊಡಿ ಅಂತ. ನಾವು ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀವಿ. ಕೊಡಿಯಪ್ಪ, ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯದ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಹೇಳಲ್ಲ. ನಮ್ಮ ದುಡ್ಡು ಕೊಡಯ್ಯ ಅಂತ ಹೇಳ್ತಾ ಇದ್ವಿ. ನಮ್ ದುಡ್ಡು ಕೊಡ್ರಿ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ಇದೊಂದು ಪ್ರತಿಭಟನೆಯನ್ನೇ ಮಾಡ್ತು ರಾಜ್ಯ ಸರ್ಕಾರ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಯೂನಿಯನ್ ಗವರ್ಮೆಂಟ್ ವಿರುದ್ಧ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ವಿಧಾನಸಭೆಗಳಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸಿದ್ದನ್ನು ನೋಡಿದ್ವಿ ನಾವು. ಆದರೆ ದಿಲ್ಲಿಗೆ ಹೋಗಿ ಕೂತ್ಕೊಂಡು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ. ಫೆಬ್ರವರಿ 7 ತಾರೀಕಾಯಿತು. ಇದು ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರದ ವಿರುದ್ಧದ ಪ್ರತಿಭಟನೆ, ಆದ್ದರಿಂದ ಎಲ್ಲ ಪಕ್ಷಗಳವರು ಭಾಗವಹಿಸಬೇಕು ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಆಹ್ವಾನ ಕೊಡಲಾಗಿತ್ತು. ಬಿಜೆಪಿಯವರು ಜೆ ಡಿ ಎಸ್ನವರು ಯಾಕೆ ಹೋಗ್ತಾರೆ ಹೋಗಲಿಲ್ಲ ಅವರು. ಆದರೆ ಕರ್ನಾಟಕದಿಂದ ಮಾತ್ರ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಸಂಸದರು ಎಲ್ಲರೂ ಹೋದರು. ಸ್ವತಃ ಮುಖ್ಯಮಂತ್ರಿಗಳಲ್ಲಿದ್ದರು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಹೆಚ್ಚು ಕಡಿಮೆ ಅಷ್ಟು ಸದಸ್ಯರು. ಫೆಬ್ರವರಿ 7 ತಾರೀಕು ಅಲ್ಲೊಂದು ಪ್ರತಿಭಟನೆಯನ್ನು ಮಾಡಲಾಯಿತು. ನ್ಯಾಷನಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಅದು. ಈಗ ಅದನ್ನು ನೆಕ್ಸ್ಟ್ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು ರಿಟ್ ಪಿಟಿಷನ್ ಸಲ್ಲಿಸುವ ಮೂಲಕ. ನನಗೊಂದು ಆಶ್ಚರ್ಯ ಆಗಿದ್ದು, ರಿಟ್ ಪಿಟಿಷನ್ನು ತೆರಿಗೆಯಲ್ಲಿ ನ್ಯಾಯಕ್ಕೆ ರಿಟ್ ಪಿಟಿಷನ್ ಸಲ್ಲಿಸಬಹುದಾಗಿತ್ತು. ಹೆಂಗೆ? ಬರ ಪರಿಹಾರ ರಾಜ್ಯಕ್ಕೆ ಕೇಂದ್ರದಿಂದ ಬಂದಿಲ್ಲ, ನಮಗೆ ಕೊಡಿಸಿ ಅಂತ ರಿಟ್ ಪಿಟಿಷನ್ ಸುಪ್ರೀಂ ಕೋರ್ಟ್ನ ಮೊರೆ ಹೋದಾಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ತೆರಿಗೆಯಲ್ಲಿ ನ್ಯಾಯ ಕೊಡಿಸಿ ಅಂತಲೇ ರಿಟ್ ಪಿಟಿಷನ್ ಹೋಗಬಹುದಾಗಿತ್ತಪ್ಪ. ಅದು ಯಾಕೆ ಹೋಗ್ತಿಲ್ವೋ ಗೊತ್ತಾಗ್ತಿಲ್ಲ ನನಗೆ. ಇನ್ಫ್ಯಾಕ್ಟ್ ಫೆಬ್ರವರಿ 7 ತಾರೀಕೇನು ಇವರು ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವತ್ತು ಬರ ಪರಿಹಾರದ ಪ್ರಶ್ನೆ ಬಂದಿತ್ತು.
ಅವತ್ತು ಉತ್ತರ ಕೊಟ್ಟಿದ್ರು, 6,196 crore ರಾಜ್ಯಕ್ಕೆ ನಾವು ಕೊಟ್ಟಿದ್ದೀವಿ, ಬಂಡವಾಳ ವೆಚ್ಚವನ್ನು ಸೇರಿಸಿದ್ರೆ 12,476 crore ಆಗತ್ತೆ, ಅದರಲ್ಲಿ 6,000 crore ಏನು ಹೇಳಿದ್ರಲ್ಲ ಅವರು, ಇದು 12,476 crore ಒಟ್ಟು, ಅದರಲ್ಲಿ 6,196 crore ವಿಪತ್ತು ಪರಿಹಾರ, ಅದು ಒಬ್ಬ ಅದರಲ್ಲಿ ಬರ ಬರುತ್ತೆ, ಬರ ಅನ್ನುವುದು ಒಂದು ವಿಪತ್ತು, ಅದರ ಪರಿಹಾರಕ್ಕಾಗಿ ಅಷ್ಟು ದುಡ್ಡು ಕೊಟ್ಟಿದ್ದೀವಿ, ಅದನ್ನು ಹೊರತುಪಡಿಸಿ 6,280 crore ಬಂಡವಾಳ ವೆಚ್ಚವನ್ನು ಕೊಟ್ಟಿದ್ದೀವಿ, ವಿಶೇಷ ಅನುದಾನಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿದೆ, ಆದರೆ ವಿಶೇಷ ಅನುದಾನ ಫೈನಾನ್ಸ್ ಕಮಿಷನ್ ಹೇಳಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಇವತ್ತಿನ ಪ್ರಶ್ನೆಗೆ ಅವತ್ತು ಉತ್ತರ ಕೊಟ್ಟಿದ್ರು. ಒಂದು ಕೇಳಿಸ್ಕೊಳ್ಳಿ ಅವತ್ತು ಏನು ಹೇಳಿದರು ಅಂತ. Has given full page national newspaper advertisements, leave all that, 6 claims, I've answered each one for you, but 2 are outrageously false claims, outrageously in parliamentary language, not the truth, asatya. What are they? 1, it says for drought relief, which is disaster relief, 0 has been given by the central government. Not 0. I told you a total of, and capital investment 6,280 crore. Dono milakar ke 12,476 is what is the amount. But disaster management 6,196 crore has been given. Agar humne disaster relief ke liye paisa de diye, ye kaise advertisement mein 0 dalunge? Wo ek baat hai. Dusra, special grant in a, is now a mirage. Special grant ke baare mein maine pehle shuruaat mein hi bol diya ki special ಲೋಕಸಭಾ ಚುನಾವಣೆಗೆ ದಿನಾಂಕಗಳ ಘೋಷಣೆಯಾಗಿದೆ, ದಿನಗಣನೆ. ದೇಶದಾದ್ಯಂತ 2nd round ಚುನಾವಣೆ, 2nd ಮತದಾನ ನಡೀತಾ ಇರೋ ಕರ್ನಾಟಕದಲ್ಲಿ 1st ಮತದಾನ ನಡೆಯುತ್ತೆ, ದೇಶದಾದ್ಯಂತ 3rd ಮತದಾನ ನಡೆಯುವಾಗ ಕರ್ನಾಟಕದಲ್ಲಿ 2nd ಮತದಾನ ನಡೆಯುತ್ತೆ. ಈ ರಿಸಲ್ಟ್ನಲ್ಲಿ ಏನಾದರೂ ಕಾಂಗ್ರೆಸ್ಸಿಗೆ ಕಡಿಮೆ ಸ್ಥಾನಗಳು ಬಂದರೆ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರಾ? ಸಿದ್ದರಾಮಯ್ಯನವರು ಕುರ್ಚಿಯಲ್ಲಾಡಿಸುತ್ತಾ ಲೋಕಸಭಾ ಚುನಾವಣೆಯ ರಿಸಲ್ಟು? ಇದನ್ಯಾರು ನಾವು ಕೇಳಿದ ಪ್ರಶ್ನೆ ಅಲ್ಲ, ಇದು ಕಾಂಗ್ರೆಸ್ಸಿನ ಶಾಸಕರೇ ಹೇಳ್ತಾ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಅಂದರೆ ರಾಜೀನಾಮೆ ಕೊಡಬೇಕು, ಕೆಳಗೆ ಇಳಿಬೇಕು ಅಂತಲ್ಲ, ಮತದಾರರನ್ನು ಎಚ್ಚರಿಸ್ತಾ ಇದ್ರು ಅವರು, ಮತದಾರರನ್ನು ಎಚ್ಚರಿಸ್ತಾ ಇದ್ರು ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೋಬೇಕು ನಾವು, ರಾಜ್ಯದಲ್ಲಿ ಈಗ ನಮ್ಮ ಸರ್ಕಾರ ಇದೆ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸೀಟ್ ಗೆಲ್ಲಲಿಲ್ಲ ಅಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ. ಬಡವರ ಕೆಲಸ, ಬಡವರ ಪರವಾಗಿ ಕೆಲಸ ಮಾಡೋ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಳಬೇಕು, ಎಲ್ಲ ಕಾರ್ಯಕರ್ತರು ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೋಬೇಕು ಅಂತ ಗುಬ್ಬಿ ಶ್ರೀನಿವಾಸ್ ಹೇಳಿದ ಮಾತಿದು ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗಿ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಕೊಂಡಿದ್ವಿ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗಿ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಂಥವ್ರನ್ನ ಹಿತಶತ್ರುಗಳು ಅನ್ನೋದು. ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿದ್ದಾರೆ ಪಾಪ ಅವರು, ಯಾವುದೋ ಕಾಲ ಹೊರಟು ಹೋಯ್ತರಿ, ಅದು ಹಿಂದಿತ್ತು ರಾಜಕಾರಣದಲ್ಲಿ, ಇನ್ಯಾವುದೋ ಕಾರಣಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವುದು ಕೇಳ್ತಿರ್ತೀವಲ್ಲ ಅವಾಗವಾಗ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿಯಾಗಿದ್ದಾಗ ಟ್ರೈನ್ ಆಕ್ಸಿಡೆಂಟ್ ಆಯಿತು, ರೈಲ್ವೆ ಮಂತ್ರಿಯಾಗಿ ನನ್ನ ನೈತಿಕ ಜವಾಬ್ದಾರಿ, ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟಿದ್ರು ಅವರು. ಮುಗೀತ ಕಾಲ, ಎಲೆಕ್ಷನ್ ಸೋಲು ಕರ್ನಾಟಕದಲ್ಲೂ ಆಗಿತ್ತು 1984. ಲೋಕಸಭಾ ಚುನಾವಣೆ ಇಂದಿರಾ ಗಾಂಧಿಯವರ ಕಗ್ಗೊಲೆಯ ನಂತರ ನಡೆದಂತಹ ಚುನಾವಣೆ ಸ್ವೀಪ್ ಮಾಡಿಬಿಡ್ತು ಕಾಂಗ್ರೆಸ್ ಕರ್ನಾಟಕವನ್ನು. ಇಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಇತ್ತು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದರು.
ಕಂಫರ್ಟಬಲ್ ಮೆಜಾರಿಟಿ ಇತ್ತವ್ರಿಗೆ. ಲೋಕಸಭಾ ಚುನಾವಣೆ ಸೋತು. ಈಗ ಕಳೆದ ಸಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೆಂಗೆ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿಬಿಡ್ತಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮೈತ್ರಿ ಇದ್ದಾಗ. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು, ಬಿ ಜೆ ಪಿ ಹೆಚ್ಚಿನ ಸ್ಥಾನಗಳನ್ನು 19 ಐ ಥಿಂಕ್ ಸ್ಥಾನಗಳನ್ನು ತಗೊಂತು. ಹಂಗಿದ್ದಾಗ ರಾಜೀನಾಮೆ ಕೊಟ್ಟು ಬಿಡೋದು ಮುಗಿದು ಹೋಗಿದೆ ಇದೆ ಯಾವ ಕಾಲದಲ್ಲೂ ಇತ್ತಪ್ಪ. ರಾಮಕೃಷ್ಣ ಹೆಗಡೆ ಅವ್ರದ್ದು ಹೇಳ್ತಿದ್ದೆ ನಾನು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ಕಂಫರ್ಟಬಲ್ ಮೆಜಾರಿಟಿ ಇತ್ತು, ಬಟ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿಬಿಡ್ತು. ಇದು ನನ್ನ ವಿರುದ್ಧ ಬಂದಂಥ ತೀರ್ಪು ಅಂತ ರಾಜೀನಾಮೆ ಕೊಟ್ಟು ಸರ್ಕಾರ ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋದ್ರು ಅವರು. ಇನ್ನೊಮ್ಮೆ ಚುನಾವಣೆಗೆ ಹೋಗ್ತೀನಿ ನಾನು, ಮತ್ತೆ ಜನ ನಮ್ಮ ಪರವಾಗಿ ಮತ ಹಾಕಿದ್ರೆ ಮಾತ್ರ ನಾನು ಅಧಿಕಾರದಲ್ಲಿ ಮುಂದುವರಿತೀನಿ ಅಂತ ಕ್ಲೀನ್ ಸ್ವೀಪ್ ಮಾಡಿಬಿಟ್ರೆ ಅವಾಗ 160 ಮೇಲೆ ಬಂತು ಸ್ಥಾನಗಳು. ಹೋಯ್ತದು ಕಾಲ. 2014 ಬಿಹಾರದಲ್ಲಿ ಹಂಗೆ ಆಯಿತು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಇದ್ದರು, ಬಿ ಜೆ ಪಿ ಜೊತೆಗೆ ಮೈತ್ರಿಯಲ್ಲಿ ಇರಲಿಲ್ಲ, ಬಿ ಜೆ ಪಿ ಜಾಸ್ತಿ ಸ್ಥಾನಗಳನ್ನು ಗೆದ್ಕೊಂತಲ್ಲಿ. ಅವರೇನು ಸರ್ಕಾರ ಡಿಸಾಲ್ವ್ ಮಾಡಲಿಲ್ಲ, ಬಟ್ ಮುಖ್ಯಮಂತ್ರಿ ಸ್ಥಾನದಿಂದ ತಾವು ಕೆಳಗಿಳಿದ್ರು, ಕೆಳಗಿಳಿದು ಮಾಂಜಿನ ಮುಖ್ಯಮಂತ್ರಿ ಮಾಡಿದ್ರು. ಯಾಕೆ? ನಾನು ಜನಪ್ರಿಯನಾಗಿದ್ದರೆ ನನ್ನ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು. ವಿಪಕ್ಷ ಜಾಸ್ತಿ ಸ್ಥಾನಗಳನ್ನು ಗೆದ್ದಿದೆ ಅಂದರೆ ನನಗೆ ಜನಪ್ರಿಯತೆ ಇಲ್ಲ ಅಂತ. ನಾನು ಕೆಳಗಿಳಿತೀನಿ ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಕೆಳಗಿಳಿದ್ರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಆದರು. ಹಾಗೆಲ್ಲ ನೀವು ಲೋಕಸಭಾ ಚುನಾವಣೆ ಸೋತಾಗೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಕೊಂಡು ಹೋಗಿದ್ರೆ ಅಷ್ಟೇ ಕತೆ. ಈಗ ಲಾಸ್ಟ್ ಟೈಮ್ ಪಂಚರಾಜ್ಯ ಚುನಾವಣೆಗಳು ನಡೆದ ಈ ಮೊನ್ನೆ ಚುನಾವಣೆ ಆದರೆ ಹಿಂದಿನ ಚುನಾವಣೆಗಳು ನಡೆದಾಗ 2018 ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಲ್ಪಡ್ತು, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಲೋಕಸಭಾ ಚುನಾವಣೆ ರಾಜಸ್ಥಾನನೂ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡ್ತು, ಮಧ್ಯಪ್ರದೇಶನೂ ಕ್ಲೀನ್ ಸ್ವೀಪ್ ಮಾಡ್ತು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ನಾನು ನೈತಿಕ ಹೊಣೆ ಹತ್ರ ರಾಜೀನಾಮೆ ಕೊಡ್ತೀನಿ ಅಂದ್ರ. ಅಲ್ಲಿ ಅಶೋಕ್ ಗೆಹ್ಲೋಟ್ ಇದ್ರಪ್ಪ ರಾಜಸ್ಥಾನದ ಮುಖ್ಯಮಂತ್ರಿ, ನೈತಿಕ ಹೊಣೆ ಹತ್ರ ರಾಜೀನಾಮೆ ಕೊಡ್ತೀನಿ, ನನ್ನ ಸರ್ಕಾರ ಇದ್ದಾಗ ಬಿ ಜೆ ಪಿ ಅವ್ರು ಗೆದ್ದುಬಿಟ್ಟಿದ್ದಾರೆ ಇಲ್ಲಿ. ಹಂಗೆಲ್ಲ ಆಗೋದಿಲ್ಲ, ಹೋಗೋದಿಲ್ಲ, ಸುಮ್ಮನೆ ಮಾತಾಡೋದಷ್ಟೇ. ಇವ್ರು ಹಿಂಗೆ ಮಾತಾಡ್ತಾರೆ. ಅಲ್ಲಿ ಮಾಗಡಿ ಬಾಲಕೃಷ್ಣ ಒಂದು ಸಲ ಮಾತಾಡಿದ್ರು, ಅಕಸ್ಮಾತ್ ಕಾಂಗ್ರೆಸ್ಗೆ ಏನಾದ್ರು ಕಡಿಮೆ ಸ್ಥಾನ ಬಂದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತೀವಿ ನಾವು ಅಂತ. ಆಮೇಲೆ 2 ದಿವಸ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಕೊಂಡು ಓಡಾಡಬೇಕು ಅವರು. ಬಿ ಜೆ ಪಿ ಅವ್ರ ಕೈಗೆ ಸಹಜವಾಗಿ ಒಂದು ಅಸ್ತ್ರ ಕೊಟ್ಟಂಗೆ, ಹಂಗಿದ್ರೆ ಸಿದ್ದರಾಮಯ್ಯನವ್ರು ಕೆಳಗಿಳಿಯೋದು ಗ್ಯಾರಂಟಿ ಅಂತ ಅದನ್ನೇ ಮಾತಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರು ಅದನ್ನೇ ಹೇಳೋದು. ಗುಬ್ಬಿ ಶ್ರೀನಿವಾಸ್ ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ಮಾತಾಡ್ತೀನಿ, ಆಮೇಲೆ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯನವರು. ಆರ್ ಅಶೋಕು ಮಾತಾಡಿದ್ದಾರೆ, ಕರ್ನಾಟಕ ಕಾಂಗ್ರೆಸ್ ಪರಿಸ್ಥಿತಿ ಬಗ್ಗೆ ಮೋದಿನೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಕಾಲು ಎಳೆಯೋದು ಕಾಂಗ್ರೆಸ್ನಲ್ಲೇ ಜನ ಇದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಅವರು ಇಳಿಯೋದು ಖಚಿತ ಅಷ್ಟೇ, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಹೊರಟಿದ್ದೇವೆ ನಾವು. ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಅಲೈನ್ಸ್, ಅದರಲ್ಲಿ ಯಾವ ರೀತಿ ಗುಜರಾತ್ದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಕಳೆದ ಬಾರಿ ಔಟ್ ಆಫ್ ಔಟ್ ಆಗಿತ್ತು, ಆ ರೀತಿ ಬಿ ಜೆ ಪಿಯಲ್ಲೂ ಆಗ್ತದೆ. ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ, ಅವ್ರ ಪಾರ್ಟಿಯಲ್ಲಿ ಹೆಂಗೆ ನಿರ್ಣಯ ಇದ್ದರೆ, ಅವ್ರ ಪಾರ್ಟಿಯೊಳಗೆ ಕಮ್ಮಿ ಬಂದರೆ ನಿರ್ಣಯ ಅವ್ರು ಮತ್ತೆ ಇಳಿಬೇಕಾಗತ್ತೆ ಅಷ್ಟೆ. ಅವ್ರ ಪಾರ್ಟಿಯೊಳಗೆ ಅವರು ಶಾಸಕರು ಹೇಳಿಕೆ ಕೊಟ್ಟದ್ರು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಡಬೇಕು. ಬಿಬಿ ಶ್ರೀನಿವಾಸ್ ಹೇಳಿದ್ದಾರೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಸಿಎಂ ಬದಲಾಗ್ತಾರೆ ಅಂತ ಹೇಳಿದ್ದಾರೆ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀವಿ. ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿಎಂ, ಸೂಪರ್ ಸಿಎಂ, ಶ್ಯಾಡೋ ಸಿಎಂ ಭಾಳ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದಕ್ಕೆ ಬಿ ಜೆ ಪಿ ಅವರು ಬೇಕಾಗಿಲ್ಲ, ಕಾಂಗ್ರೆಸ್ಸಲ್ಲೇ ಶ್ಯಾಡೋ ಸಿಎಂಗಳು ಭಾಳ ಜನ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಚುನಾವಣೆ ಯುದ್ಧಕ್ಕೆ ಬರೋಕ್ಕೆ ಮುಂಚೆ ಸೋಲನ್ನು ಒಪ್ಕೊಂಡಂಥದ್ದು ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ, ಮೈತ್ರಿ ಅಂತಿಮಗೊಂಡಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಕ್ಷೇತ್ರ ಅನ್ನೋದನ್ನು ಉಳಿದ ರಾಜ್ಯಗಳಲ್ಲಿ ಎರಡೂ ಪಕ್ಷದವರು ಸೇರ್ಕೊಂಡು ಅನೌನ್ಸ್ ಮಾಡಿದ್ರು, ಬಟ್ ಕರ್ನಾಟಕದಲ್ಲಿ ಹಂಗಾಗಲೇ ಇಲ್ಲ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಬಿ ಜೆ ಪಿ ಮುಖಂಡರನ್ನ ಭೇಟಿಯಾಗಿ ಸ್ವಲ್ಪ ಅಸಮಾಧಾನದಿಂದ ಅಂತ ಕಾಣಿಸೋ ಹಾಗೆ ಬಂದು ತಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ಘೋಷಣೆ ಮಾಡಿದರು, ನಮಗೆ ಹಾಸನ, ಮಂಡ್ಯ, ಕೋಲಾರ ಅಂತ ಘೋಷಣೆ ಮಾಡಿದ್ರು. ಬಿ ಜೆ ಪಿ ಅದಕ್ಕೆ ಓಕೆ ಅಂದಿದೆ. ರಾಧಾಮೋಹನ್ ಅಗರ್ವಾಲ್, ಕರ್ನಾಟಕ ಬಿ ಜೆ ಪಿಯ
ಉಸ್ತುವಾರಿಯವರು, ಅಂದರೆ ಎಲೆಕ್ಷನ್ ಉಸ್ತುವಾರಿ ಅವರೇ ಹೇಳಿದ್ದಾರೆ. ಅವರು ಅವರು ಘೋಷಣೆ ಮಾಡಿದರು ಬಿ ಜೆ ಪಿಗೆ 3 ಕ್ಷೇತ್ರ ಬಿಟ್ಟು ಕೊಡ್ತಾ ಇದ್ದೀವಿ ಅಂತ. ಹಾಸನ, ಮಂಡ್ಯ, ಕೋಲಾರ ಸಹಜವಾಗಿ, ಆದರೆ ಬಿ ಜೆ ಪಿಗೆ -2. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದರೂ ಅವರು ಮುಂದುವರಿತಾರೆ, ಅಂದರೆ ಅವರು ಮತ್ತೆ ಕ್ಯಾಂಡಿಡೇಟ್ ಆಗ್ತಾರೆ. ಮಂಡ್ಯ ಬಿ ಜೆ ಪಿದು ಪಕ್ಷೇತರರಾಗಿ ಗೆದ್ದು ಬಿ ಜೆ ಪಿಯನ್ನು ಬೆಂಬಲಿಸಿದರು ಸುಮಲತಾ ಅವರು. ಕೋಲಾರದಲ್ಲಿ ಬಿ ಜೆ ಪಿನೇ ಗೆದ್ದಿತ್ತು ಮುನಿಸ್ವಾಮಿನೇ. ಅಲ್ಲಿಗೆ ಕಳೆದ ಸಲ 25 ಕ್ಷೇತ್ರಗಳನ್ನು ಹೊಂದಿದ್ದ, 25 ಕ್ಷೇತ್ರಗಳಲ್ಲಿ ಕಮಲದ ಚಿಹ್ನೆಯ ಮೇಲೆ ಗೆದ್ದಿದ್ದ ಸಂಸದರನ್ನು ಹೊಂದಿದ್ದ ಬಿ ಜೆ ಪಿ ಈ ಸಲ ಸ್ಪರ್ಧಿಸ್ತಾ ಇರೋದೇ 25 ಕ್ಷೇತ್ರಗಳಲ್ಲಿ. ಕಳೆದ ಸಲ ತೆನೆ ಹೊತ್ತ ಮಹಿಳೆ ಒಬ್ಬರೇ ಸಂಸದರಿದ್ದಿದ್ದು ಅವರು ಈ ಸಲ 3 ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸ್ವತಃ ಚುನಾವಣಾ ನಿರ್ವಹಣಾ ಸಮಿತಿಯ ಕಾರ್ಯಾಗಾರದಲ್ಲಿ ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತು, ರಾಧಾಮೋಹನ್ ಅಗರ್ವಾಲ್ ಈ ಹೇಳಿಕೆಯನ್ನು ಕೊಟ್ಟರು. ಅರಮನೆ ಮೈದಾನದಲ್ಲಿ ನಡೀತಾ ಇತ್ತು ಮಂಡ್ಯ, ಹಾಸನ, ಕೋಲಾರ ಜೆ ಡಿ ಎಸ್ಗೆ. ಮನಃಪೂರ್ವಕವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡೋಣ, 2 ಸಂಸದರನ್ನು ನಾವು ತ್ಯಾಗ ಮಾಡಿದ್ದೀವಿ, ಆ ಸಂಸದರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದರೆ ಏನು ಮಾಡಬೇಕು ಈಗ ಅವ್ರಿಗೆ? ಸುಮಲತಾ ಅವ್ರಿಗೆ ಏನು ಮಾಡಬೇಕು? ಮುನಿರಾಜ್ ಅವ್ರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಮ್ಮ 25 ಸಂಸದರ ಆಯ್ಕೆಯ ವಿಷಯದಲ್ಲಿ ಜೆ ಡಿ ಎಸ್ನವರು ತಲೆ ಹಾಕಿಲ್ಲ. ಅದಕ್ಕೆ ಜೆ ಡಿ ಎಸ್ನವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋ ವಿಷಯದಲ್ಲೂ ನಾವು ತಲೆ ಹಾಕೋದು ಬೇಡ. ಮಗನಿಗೆ ಕೊಡ್ತಾರೆ, ಮೊಮ್ಮಗನಿಗೆ ಕೊಡ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀಟಾಗಿ ಅವ್ರಿಗೋಸ್ಕರ ಕೆಲಸ ಮಾಡೋಣ ಅಂತ. ಇನ್ನು ದೇವೇಗೌಡರು ದಿಲ್ಲಿಗೆ ಹೋಗಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಭೂತಾನ್ ಪ್ರವಾಸದಲ್ಲಿದ್ದಾರೆ. ಅವರು ಬಂದ ತಕ್ಷಣ ಅವ್ರನ್ನ ಈಗ ಬಂದಿದ್ದಾರೆ ಡೆಲ್ಲಿಗೆ, ದೇವೇಗೌಡರು ಭೇಟಿಯಾಗಿ ಮಾತಾಡ್ತಾರೆ. ನಾಳೆ ದೆಹಲಿಯಲ್ಲಿ ದೇವೇಗೌಡರ ಸುದ್ದಿಗೋಷ್ಠಿ ಇರುತ್ತೆ, ಮತ್ತು ಇವತ್ತು ರಾತ್ರಿ ಬಿ ಜೆ ಪಿಯವರ ಸಿಇಸಿ. ಬಹುಶಃ ನಾಳೆ ಕರ್ನಾಟಕದ ಉಳಿದ 5 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ಗಳು ಘೋಷಣೆ ಆಗುತ್ತೆ. ರಾಧಾಮೋಹನ್ ಅಗರ್ವಾಲ್ ಏನು ಹೇಳಿದ್ರು ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆಯಲ್ಲಿ ಕೇಳಿಸ್ಕೊಳ್ಳಿ. ये लड़ाई हम अकेले नहीं लड़ रहे हैं, ये लड़ाई हम जेडीएस के साथ मिलकर के लड़ रहे हैं। हमने मांड्या की जीत, हमने हासन की जीत और हमने कोलार की जीत जेडीएस को दी है तो हमारे नुकसान भी हुआ है, दी है तो हमारे वहां सांसद अगर रहे हैं 2 सीटों पर तो हमारा नुकसान हुआ है, उन सांसदों के टिकट कटे हैं। भारतीय जनता पार्टी अपने कार्यकर्ताओं के भविष्य की चिंता करने वाली पार्टी, भारतीय जनता पार्टी ये जानती है कि अगर हमने जेडीएस के साथ समझौता करके अपनी सीटें 2 लोगों को कुर्बान किया है तो भारतीय जनता पार्टी उनका मूल्यांकन कर रही होगी। मैं आप 3 लोकसभाओं के कार्यकर्ता से माननीय प्रधानमंत्री की ओर से हाथ जोड़ करके प्रार्थना करता हूं, आप जैसा भी व्यवहार उन 3 लोकसभाओं में जेडीएस के प्रत्याशियों के साथ काम करेंगे ठीक वैसा ही बर्ताव जेडीएस के कार्यकर्ता आपके शेष लोकसभा में भारतीय जनता पार्टी के प्रत्याशियों के साथ करेंगे। हमारे प्रत्याशियों को चुनने में 25 प्रत्याशी 25 कैंडिडेट्स वी हैव सेलेक्टेड, जेडीएस ने उसमें कोई हस्तक्षेप नहीं किया है, इसलिए जेडीएस कौन प्रत्याशी देती है यह हमारे हस्तक्षेप का विषय नहीं हो सकता है। हमें इस पर विवेचना नहीं करनी है कि बाप लड़ रहा है कि बेटा, दादा लड़ रहा है कि पोता, भीतर का कार्यकर्ता लड़ रहा है कि नेता, हमें इससे मतलब है कि जो जेडीएस का प्रत्याशी है मांड्या, हसन और कोल्लार के भारतीय जनता पार्टी के एक एक कार्यकर्ता पूरी मेहनत, निष्ठा और समर्पण के साथ जेडीएस के प्रत्याशियों के साथ काम करेंगे। ರಾಧಾಮೋಹನ್ ಅಗರ್ವಾಲ್ ಅವ್ರು ಹೇಳಿದ್ರು 2 ಸಂಸದರನ್ನು ಕಳ್ಕೊಂಡಿದ್ದೀವಿ, ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಅವರ ಬಗ್ಗೆ ಬಿ ಜೆ ಪಿ ಯೋಚನೆ ಮಾಡೋ ಹಾಗೆ ಅವರು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಮಲತಾ ಅವರು ಕೊನೆಯ ಕ್ಷಣ ತನಕನೂ ಪ್ರಯತ್ನ ಪಟ್ಟರು, ಅವರನ್ನು ಜೆ ಪಿ ನಡ್ಡಾ ಅವರು ಕರೆಸ್ಕೊಂಡು ಮಾತಾಡಿದ್ರು. ಬಿ ಜೆ ಪಿಯಲ್ಲೊಂದು ತಮಾಷೆ ಇದೆ, ಜೆ ಪಿ ನಡ್ಡಾ ಅವರು ಮಾತಾಡ್ಬೇಕು ಬನ್ನಿ ಅಂದರೆ ಬ್ಯಾಡ್ ನ್ಯೂಸ್ ಇರುತ್ತೆ, ಅಮಿತ್ ಶಾ ಅವ್ರು ಮಾತಾಡ್ಬೇಕು ಬನ್ನಿ ಅಂದರೆ ಗುಡ್ ನ್ಯೂಸ್ ಇರುತ್ತೆ ಅಂತ. ಮತ್ತೊಮ್ಮೆ ಸತ್ಯ ಅಂತಾಯ್ತು ನೋಡಿ ಅದು.
ಜೆ ಪಿ ನಡ್ಡಾ ಅವರು ಕರೆಸ್ಕೊಂಡು ಮಾತಾಡಿದರು, ಬಹುಶಃ ಅಲ್ಲೇ ಕನ್ವೆ ಮಾಡಿರ್ತಾರೆ. ಈಗ ಸುಮಲತಾ ಅವರು ಆಯಿತು, ನಮ್ಮದು ಕ್ಷೇತ್ರ ಇತ್ತು ಅದು ಹೋಗಿದೆ, ಪಾಲಿಗೆ ಬಂದದ್ದು ಪಂಚಾಮೃತ ಅಂದ್ಕೊಂಡು ಸುಮ್ಮನಾಗ್ತಾರ? ಅಥವಾ ಅದು ಹೆಂಗೆ ಬಿಟ್ಕೊಡ್ಲಿ, ನಾನು ಮತ್ತೊಮ್ಮೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತಾರ? ಅಥವಾ ಈಗ ಘೋಷಣೆ ಆಗಬೇಕಾಗಿರೋದು 5 ಕ್ಷೇತ್ರ, ಉಳಿದ 5 ಸುಮಲತಾ ಅವರಿಗೆ ಹೆಚ್ಚು ಸೂಟೆಬಲ್ ಅನ್ನಿಸ್ತಾ ಇರೋದು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಮತ್ತು ಎಸ್ ಆರ್ ವಿಶ್ವನಾಥ್ ನನಗೆ ಅಥವಾ ನನ್ನ ಮಗನಿಗೆ ಅಂತಿದ್ದಾರೆ, ಇಬ್ಬರ ಸ್ಪರ್ಧೆ ಇದೆ. ಸುಮಲತಾ ಅವ್ರಿಗೆ ಹೆಚ್ಚು ಸೂಟ್ ಆಗುವಂಥ ಕ್ಷೇತ್ರ ಅದು. ಆ ಕ್ಷೇತ್ರವನ್ನು ಕೇಳ್ತಾರ, ಗೊತ್ತಿಲ್ಲ ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅವ್ರದ್ದು ಅದೊಂದು ಕ್ಲಿಯರ್ ಇದೆ, ಒಬ್ಬ ನನ್ನ ರಾಜಕೀಯ ಏನಿದ್ರು ಮಂಡ್ಯದಲ್ಲಿ ಅಂತ ತುಂಬ ಚರ್ಚೆ ಆಗಿತ್ತು. ಬೆಂಗಳೂರು ಉತ್ತರಕ್ಕೆ ಬರ್ತಾರೆ, ಬೆಂಗಳೂರು ಉತ್ತರಕ್ಕೆ ಬರ್ತಾರೆ ಅಂತ ಕ್ಲಿಯರ್ ಆಗಿ ತಳ್ಳಿ ಹಾಕಿದರು, ಆ ಪ್ರಪೋಸಲ್ನೇ ತಳ್ಳಿ ಹಾಕಿದರು ಸುಮಲತಾ ಅವರು. ಸುಮಲತಾ ಅವರ ಬಗ್ಗೆ ರಾಧಾಮೋಹನ್ ಅಗರ್ವಾಲ್ರಿಗೆ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಉನ್ಕಾ ರಾಜನೀತಿ ಭವಿಷ್ಯ ಬಹುತ್ ಉಜ್ವಲ ಅಭಿ ತಕ್ ಕುಮಾರಸ್ವಾಮಿ ಜೆಡಿಎಸ್ ಕಾ ನೇತಾ ಬಿಜೆಪಿ ಕಾ ನಾಮ ಏಕ್ ಸಾಥ್ ನಹಿ ಆಯಾ, ಯೇ ವಜಹ ಕ್ಯಾ ಮತಲಬ್? ಕೋಯಿ ನಹಿ, ಸಬ್ ಏಕ್ ಸಾಥ್ ಆ ಚುಕೆ ಹೈ, ಚುನಾವ್ ಪ್ರಚಾರ ತೋ ಅಬ್ ಶುರು ಹೋ ರಹಾ ಹೈ. ಅಭಿ ಆಜ್ ಹಮ್ ಲೋಗೋ ನೇ ಸ್ಟಾರ್ ಕಂಪೇನರ್ ಕಿ ಸೂಚಿ ಭೇಜಿ ಹೈ, ಉಸ್ಮೇ ಮಾನ್ಯ ದೇವಗೌಡಾ ಜೀ ಔರ್ ಮಾನ್ಯ ಕುಮಾರಸ್ವಾಮಿ ಜೀ ಪ್ರಮುಖ ಹೈ. ತೋ ಚುನಾವ್ ಜಬ್ ಶುರು ಹೋಗಾ ತಬ್ ಏಕ್ ಸಾಥ್ ದಿಖೇಂಗೆ. ಅಭಿ ತೋ ಚುನಾವ್ ಕಿ ತಯಾರಿ ಹೋ ರಹಿ ಥಿ ನಾ? ಲಿಸ್ಟ್ ಆಯಾ ಆಪ್ಕಾ ಬಿಜೆಪಿ ಕಾ ಕ್ಯಾ ದಿಯಾ ಥಾ? ಲಿಸ್ಟ್ ಮೇ ಕನ್ಸಲ್ಟ್ ನಹಿ ಹುವಾ ಥಾ? ಕ್ಯಾ ದಿಯಾ ಥಾ ಇಸ್ಕಾ? ಕ್ಯಾ ದಿಯಾ ಥಾ ಇಸ್ಕಾ ಕೋಯಿ ಮಹತ್ವ ನಹಿ ಹೋತಾ? ಕ್ಯಾ ಹುವಾ ಇಸ್ಕಾ ಮಹತ್ವ ಹೋತಾ ಹೈ? 25 ಸೀಟೆ ಭಾಜಪಾ ಲಡ್ ರಹಿ ಹೈ ಔರ್ 8 ಸೀಟೆ ಜೆಡಿ. ಇನ್ನು ಮುನಿಸ್ವಾಮಿ ಅವರು ನಿನ್ನೆ ರಾತ್ರಿ ತನಕ ದಿಲ್ಲಿಯಲ್ಲಿದ್ದರು, ಇದು ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಅವರು ಕೊನೆ ಕ್ಷಣದ ತನಕ ಪ್ರಯತ್ನ ಪಟ್ಟರು. ಅವರು ಬಿಜೆಪಿ ಮುಖಂಡರನ್ನು ಕೇಳ್ತಾ ಇದ್ದಿದ್ದು ನಾನು ಮಾಡಿದ ತಪ್ಪಾದರೂ ಏನು ಹೇಳಿ ಅಂತ. ತಪ್ಪಂತೂ ಏನೂ ಇಲ್ಲ. ನೀವು ಕರ್ನಾಟಕದ ಬಿಜೆಪಿಯ 25 ಸಂಸದರ ಪೈಕಿ ಮತದಾರರಿಗೆ, ಕ್ಷೇತ್ರದ ಜನರಿಗೆ ಮೋಸ್ಟ್ ಅವೈಲೇಬಲ್ ಸಂಸದ ಯಾರಿದ್ರು ಅಂತ ಏನಾದ್ರು ಪಟ್ಟಿ ಮಾಡಿದ್ರೆ ಬಹುಶಃ ನಂಬರ್ 1 ಇವರೇ ಬರ್ತಾರೆ. ನಂಬರ್ 1 ಮೋಸ್ಟ್ಲಿ ಇವರೇ ಬರ್ತಾರೆ, ಮೋಸ್ಟ್ ಅವೈಲೇಬಲ್. ಫೋನ್ ಮಾಡಿದರೆ ರಿಸೀವ್ ಮಾಡ್ತಾರೆ, ಭೇಟಿ ಆಗಬೇಕಂದ್ರೆ ಅಲ್ಲೇ ಸಿಕ್ಕಿಬಿಡ್ತಾರೆ. ಈ ರೀತಿಯಾಗಿದ್ದಂಥ ನಂಬರ್ 1 ಸಂಸದರು ಇವರೇ. ಬಿಜೆಪಿ ಕಬ್ಬಿಣದ ಕಡಲೆ ಕೋಲಾರ ಕ್ಷೇತ್ರ, ಸತತವಾಗಿ 7 ಸಲ ಕೆ ಎಚ್ ಮುನಿಯಪ್ಪ ಗೆದ್ದಿದ್ರಲ್ಲಿ, ಅಂಥ ಕ್ಷೇತ್ರವನ್ನು 2019 ಚುನಾವಣೆಯಲ್ಲಿ 210,000 ಮತಗಳ ಅಂತರದಿಂದ ಮುನಿಸ್ವಾಮಿ ಗೆದ್ದಿದ್ರು. ಅದಕ್ಕೆ ಕಾರಣ ಆಗಿದ್ದು ಅದೇ ಬಿಡಿ, ಕಾಂಗ್ರೆಸ್ಸಿನ ಇಂಟರ್ನಲ್ ಪಾಲಿಟಿಕ್ಸು. ಈ ಮುನಿಸ್ವಾಮಿ ಅವರಿಗೆ ಟಿಕೆಟನ್ನು ಕೊಡಿಸಿದ್ಯಾರು ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ಅದೇ 1/2 ಗಂಟೆ ಎಪಿಸೋಡ್ ಆಗುತ್ತೆ. ಅಂಥ ಮುನಿಸ್ವಾಮಿ 7,09,000 ಓಟ್ ತಗೊಂಡ್ರು ಕೋಲಾರದಲ್ಲಿ. ಕೆ ಎಚ್ ಮುನಿಯಪ್ಪ ತಗೊಂಡಿದ್ದು 4,18,000. 210,021 ಮತಗಳ ಅಂತರದಿಂದ ಕೋಲಾರವನ್ನು ಗೆದ್ದಿದ್ದರು ಅವರು. ಮೋಸ್ಟ್ ಅವೈಲೇಬಲ್ ಮಿನಿಸ್ಟರು, ಕೆಲ್ಸಗಾರ ಅನ್ನಿಸ್ಕೊಂಡಿದ್ರು. ನಾ ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಹಿಂಗೆ ಅನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಯಾರ ಹತ್ರನೂ ಇಲ್ಲ. ಹಾಗೆ ರಾಜಕೀಯ ಅನ್ನೋದು ಜೀವನ ಇದ್ದಂಗೆ, ತುಂಬ ಆರೋಗ್ಯಕರವಾಗಿರ್ತಾರೆ, ಫಿಸಿಕಲಿ ಫಿಟ್ ಇರ್ತಾರೆ, ಏನು ತಿನ್ನಬೇಕು ತಿನ್ನಬಾರ್ದು ಎಲ್ಲ ಯೋಚನೆ ಮಾಡ್ತಿರ್ತಾರೆ. ರೋಡ್ ದಾಟೋವಾಗಿ ಯಾವುದೋ ಗಾಡಿ ಹೊಡೆದು ಬಿಡುತ್ತಪ್ಪ. ಏನು ತಪ್ಪು ಮಾಡಿದ್ದೆ ಅಂದರೆ ಟೈಮ್ ಖರಾಬಿತ್ತು ಅಷ್ಟೇ, ಟೈಮ್ ಖರಾಬಿತ್ತು. ನಾವು ಆರಂಭದಿಂದಲೂ ಹೇಳ್ತಾ ಬಂದ್ವಿ, ಕೋಲಾರ ಜೆ ಡಿ ಎಸ್ಗೆ ಹೋಗೋ ಹೈ ಪಾಸಿಬಿಲಿಟಿ ಇದೆ, ಹೈ ಪಾಸಿಬಿಲಿಟಿ ಇದೆ, ಹೈ ಪಾಸಿಬಿಲಿಟಿ ಇದೆ ಅಂತ. ಮುನಿಸ್ವಾಮಿ ಅವರು, ಇಲ್ಲ ಸರ್, ನನಗೆ ಬರೋದು ಕ್ಷೇತ್ರ ಬಿ ಜೆ ಪಿಗೆ ಬರುತ್ತೆ, ಸುಮ್ಮನೆ ನೀವು ಹಿಂಗೆ ಸುದ್ದಿ ಹಾಕಿದಾಗಲೆಲ್ಲ ನಮ್ಮ ಕಾರ್ಯಕರ್ತರು ಗೊಂದಲಕ್ಕೊಳಗಾಗ್ತಾರೆ ಅಂತ ಹೇಳ್ತಾ ಇದ್ರು ಮುನಿಸ್ವಾಮಿ ಅವರು. ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ದೇವೇಗೌಡರನ್ನು ಭೇಟಿಯಾಗಿದ್ದರು. ಅವರು ದೇವೇಗೌಡರನ್ನ ಭೇಟಿಯಾಗಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವುದು, ಕಾಂಗ್ರೆಸ್ಸನ್ನು ಸೋಲಿಸುವುದು ಹೇಗೆ ಅನ್ನುವ ಚರ್ಚೆ ಮಾಡಿದೆ ಅಂತ ಹೇಳಿದ್ರು. ಅಲ್ಲಿ ಕೋಲಾರದಲ್ಲಿ ಜೆ ಡಿ ಎಸ್ಗೂ ಸರಿಯಾದ ಕ್ಯಾಂಡಿಡೇಟ್ ಇಲ್ಲ, ಯೋಚನೆ ಮಾಡಿ ನೋಡಿ, ಜೆ ಡಿ ಎಸ್ ಚಿಹ್ನೆಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಪ್ರಪೋಸಲನ್ನು ಇಟ್ಟಿದ್ದಾರೆ ಅಂತ ಸುದ್ದಿ ಇದು, ಒಳಗಿಂದೊಳಗೆ ಸುದ್ದಿ. ಅದನ್ನೇನು ಮುನಿಸ್ವಾಮಿ ಅವರು ಹೇಳಿಲ್ಲ. ಅಲ್ಲಿ ಮತ್ತೊಮ್ಮೆ ಮೈತ್ರಿಯನ್ನು ಗೆಲ್ಲಿಸಬೇಕು, ಅರ್ಥಾತ್ ಜೆ ಡಿ ಎಸ್ ಅನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಅದನ್ನು ಹೆಂಗೆ ಸೋಲಿಸಬೇಕು ಅನ್ನೋದನ್ನು ನಾನು ಚರ್ಚೆ ಮಾಡೋದಕ್ಕೆ ಹೋಗಿದ್ದೆ ಅಂತಂದ್ರು ಅವರು. ಕೇಳಿಸ್ಕೊಳ್ಳಿ ಒಂದ್ಸಲ.
ಹೈಕಮಾಂಡ್ ನಡ್ಡಾಜಿಯವ್ರನ್ನು ಭೇಟಿ ಮಾಡಿದ್ದೆ, ಸೂಕ್ತವಾದಂಥ ಸ್ಥಾನಮಾನ ಕೊಡ್ತೀರಿ ಅಥವಾ ಶೀಘ್ರದಲ್ಲಿ ಕೊಡ್ತೀರಿ ಅಂತೇಳಿ ನಡ್ಡಾಜಿಯವರು ಹೇಳಿದ್ದಾರೆ, ನಮ್ಮ ಅಮಿತ್ ಶಾ ಜಿಯವರು ಹೇಳಿದ್ದಾರೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದಲಾಗಿರ್ತೀವಿ. ನಡ್ಡಾಜಿಯವರು ಅಮಿತ್ ಶಾ ಜಿಯವರು ನಿಮಗೆ ಅತಿ ಶೀಘ್ರದಲ್ಲಿ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತೀರಿ, ಯಾವುದೇ ಕಾರಣಕ್ಕೂ ಪಕ್ಷ ನಿಮ್ಮನ್ನು ಕೈಬಿಡಲ್ಲ, ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ನಮ್ಮ ಪಕ್ಷದ ಮೇಲೆ ನನಗೆ ಸಂಪೂರ್ಣವಾದಂಥ ನಮ್ಮ ಮುಖಂಡರುಗಳ ಮೇಲೆ ನನಗೆ ವಿಶ್ವಾಸ ಇದೆ. ಜೆ ಡಿ ಎಸ್ ವರಿಷ್ಠರು ಹಿರಿಯರಾದಂಥ ದೇವೇಗೌಡರಜಿಯವ್ರನ್ನ ಭೇಟಿ ಮಾಡಿ ಮುಂದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡೋಂಥ ನಿಟ್ಟಿನಲ್ಲಿ ಹಿರಿಯರ ಸಲಹೆ ಮತ್ತು ನನಗೆ ತಿಳಿದಿರ್ತಕ್ಕಂಥ ಕೆಲವು ವಿಷಯಗಳನ್ನು ಅವ್ರ ಹತ್ರ ಚರ್ಚೆ ಮಾಡಬೇಕಂತೇಳಿ ಬಂದು ಚರ್ಚೆ ಮಾಡಿದ್ದೀನಿ ವಿನಃ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಮ್ಮನೆ ಕಾಟಾಚಾರಕ್ಕೆ ಅಭ್ಯರ್ಥಿನ ಹಾಕಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಅಭ್ಯರ್ಥಿ ಯಾರು ಅಂತ ಹೇಳ್ಬಿಟ್ಟು ಇನ್ನೂ ಘೋಷಣೆ ಆಗಿಲ್ಲ. ನೋಡಿ, ಮೂರು ಕ್ಷೇತ್ರಗಳ ಜೆ ಡಿ ಎಸ್ಸಿಗೆ ಒಂದು ಹಾಸನ 140,000 ಮತಗಳ ಅಂತರದ ನಂದು 141,000 ಮತಗಳ ಅಂತರದಿಂದ ಪ್ರಜ್ವಲ್ ಗೆದ್ದಿದ್ದರು. ಮಂಡ್ಯ 1.5 ಲಕ್ಷ ಮತಗಳ ಅಂತರದಿಂದ ಸುಮಲತಾ ಅವರು ಗೆದ್ದಿದ್ದರು. ಕೋಲಾರ 210,000 ಮತಗಳ ಅಂತರದಿಂದ ಮುನಿಸ್ವಾಮಿ ಅವರು ಗೆದ್ದಿದ್ದರು. ಈ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ನಿಂತ್ಕೊಳ್ಳುತ್ತೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ನಮಗಿರೋ ಮಾಹಿತಿ, ಇವತ್ತು ಜೆ ಪಿ ನಡ್ಡಾ ಅವರು ಕಾಲ್ ಮಾಡಿ ಮಾತಾಡಿದ್ದಾರೆ ಅಂತ. ಜೆ ಪಿ ನಡ್ಡಾ ಅವರು ಕಾಲ್ ಮಾಡಿ ಮಾತಾಡಿದ್ದಾರೆ, ಈಶ್ವರಪ್ಪನವರು ತಮ್ಮ ಎಂದಿನ ಸೆಟ್ಟಿನಲ್ಲಿ ಮಾತಾಡಿಲ್ಲ, ಸ್ವಲ್ಪ ಕೂಲ್ ಡೌನ್ ಆದಂತೆ ಮಾತನಾಡಿದರು ಅಂತ ನಮಗೆ ಮಾಹಿತಿ. ಬಟ್ ಈಶ್ವರಪ್ಪನವರು ಸ್ಪಷ್ಟವಾಗಿ ಅಲ್ಲಗಳಿತಾರೆ, ಅದನ್ನು ಸ್ಪಷ್ಟವಾಗಿ ಅಲ್ಲಗಳಿತಾರೆ. ಬ್ರಹ್ಮ ಬಂದರೂ ನನ್ನ ಸ್ಪರ್ಧೆ ತಪ್ಪಿಸೋದಕ್ಕಾಗೋದಿಲ್ಲ, ಆಗೋದಿಲ್ಲ ಅಂತಾರೆ. ಜೆ ಪಿ ನಡ್ಡಾ ಅವ್ರು ಫೋನ್ ಮಾಡಿದಾಗ ಆಯಿತು ಬಿಡಿ ನೋಡೋಣ, ಕಾರ್ಯಕರ್ತರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಅಂದ್ರಂತೆ. ನಾನು ಹೇಳ್ತಾ ಇದ್ದೀನಿ, ನಮಗೆ ಬಂದ ಮಾಹಿತಿಯನ್ನು ಹೇಳಿದೆ ಮತ್ತು ಈಶ್ವರಪ್ಪನವ್ರ ಹೇಳಿಕೆಯನ್ನು ಹೇಳ್ತಾ ಇದ್ದೀನಿ. ಈಶ್ವರಪ್ಪನವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಯಾ ಜೆ ಪಿ ನಡ್ಡಾ ಕಾಲ್ ಮಾಡಿಲ್ಲ, ಯಾರು ಕಾಲ್ ಮಾಡಿಲ್ಲ ಅಂತ. ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಈಶ್ವರಪ್ಪನವರು ಅಂತ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪ್ರವಾಸ ನಾನು ಮಾಡ್ಕೊಂಡು ಬಂದಿದ್ದೇನೆ. ನಾನಂತೂ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ಇಡೀ ಜಿಲ್ಲೆಯ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಅನೇಕ ಪ್ರಮುಖರು ಹೇಳ್ತಾರೆ, ನಿಜಕ್ಕೂ ನಂಗೆ ತುಂಬ ಸಂತೋಷ ಆಗಿದೆ. ನಾನು ಅದಕ್ಕೋಸ್ಕರ ಹೇಳಿದೆ, ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. 100ಕ್ಕೆ 100 ನಾನು ಗೆಲ್ತೇನೆ. ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತುತ್ತೇನೆ ಅನ್ನೋ ವಿಶ್ವಾಸ ನನಗಿದೆ. ಇದೇ 28ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಕೆಲವರು ಹಿರಿಯರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ದಿನೇ ಗೆಲುವಿನತ್ತ ಈಶ್ವರಪ್ಪ ಹೋಗ್ತಾ ಇದ್ದಾರೆ ಅನ್ನೋ ವಿಶ್ವಾಸದ ಮಾತು ಎಲ್ಲರ ಬಾಯಲ್ಲೂ ಬರ್ತಾರೆ. ತುಂಬ ಸಂತೋಷ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬ್ರಹ್ಮ ಬಂದರೂ ವಾಪಸ್ ತಗೊಳಲ್ಲ, ಬರೀ ನಿಲ್ಲೋದಷ್ಟೇ ಅಲ್ಲ, ನಂದು ಚುನಾವಣೆಗೆ 100ಕ್ಕೆ 100 ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ತಗೊಂಡ್ರೆ ತಗೊಳ್ಳಿ, 2 ತಿಂಗಳಲ್ಲಿ ಗೆಲ್ತೀನಿ ಮತ್ತು ಅವರೇ ಬೇಡ ಅಂದ್ರೆ ನಾನು ಕರ್ಕೋತಾರೆ ಬಿ ಜೆ ಪಿ. ಕಾಂತೇಶನ ಚುನಾವಣಾ ಭವಿಷ್ಯದ ಬಗ್ಗೆ ಮುಂದಿನ ರಾಜಕೀಯದ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ. ಈಗ ಜೆ ಡಿ ಎಸ್ನಲ್ಲೂ ಕಾಂಗ್ರೆಸ್ ಇರೋಂಥ ಜನ ಅವ್ರು ಹೋಗಿ ಬಿ ಜೆ ಪಿ ಈಶ್ವರಪ್ಪನ ಬೆಂಬಲ ಕೊಡಿ ಅಂತ ಕೇಳ್ತಾರೆ. ಅವರು ಕೇಳಲಿ ಕೇಳದೇ ಇರಲಿ, ಸ್ವತಃ ಈಶ್ವರಪ್ಪನ ಓಟ್ ಕೊಡಬೇಕು ಅನ್ನೋಂಥ ಜನ ಲಕ್ಷಾಂತರ ಜನ ಇದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ. ಅವರು ನನಗೆ ಬೆಂಬಲ ಕೊಡ್ತಾರೆ. ಎಲ್ಲರೂ ಎಲ್ಲ ಪಾರ್ಟಿಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, ಜೆ ಡಿ ಎಸ್ನಲ್ಲೂ ಇದ್ದಾರೆ, ಬಿ ಜೆ ಪಿಯಲ್ಲೂ ಇದ್ದಾರೆ. ರಾಷ್ಟ್ರಭಕ್ತ ಬಳಗ ಅನ್ನೋಂಥ ಹೆಸರಿನಲ್ಲಿ ನಾನು ಚುನಾವಣಾ ಪ್ರಚಾರ ಶುರು ಮಾಡಿದ್ದೆ. ನನಗೆ ಮತ್ತೆ ನನಗೆ ರೇಗಿಸ್ಬೇಡಿ, ಅವ್ರು ಮಾತಾಡಿದ್ರಂತೆ ಇವ್ರು ಮಾತಾಡಿದ್ರಂತೆ. ನಾನು ಅದಕ್ಕೆ ಹೇಳ್ತೀನಿ, ಬ್ರಹ್ಮ ಬಂದರೂ ಕೂಡ ನಾನು ನಿಲ್ಲೋನೇ. ನಡ್ಡಾ ನಂಗೆ ಫೋನೂ ಮಾಡಿಲ್ಲ, ಸಕಾರಾತ್ಮಕ ಅವ್ರಿಗೆ ಬೆಂಬಲನೂ ಮಾತುಗಳು ಆಡಿಲ್ಲ, ನಾನು ಚುನಾವಣೆ ಸ್ಪರ್ಧೆ ಮಾಡೋನೆ. ಈ ರೀತಿ ರೇಗದಾಗ ಸಿಟ್ಟು ಬಂದಾಗ ನನಗೆ ನಾನು ಯಾವ ಪದಗಳು ಬಳಸ್ತಿದ್ದೀನೋ ನನಗೆ ಅರ್ಥ ಆಗಲ್ಲ. ಈ ರಕ್ತ ಇರೋದೇನೆ ಬಿ ಜೆ ಪಿನಲ್ಲಿ, ನನ್ನ ತಾಯಿ ಬಿ ಜೆ ಪಿ, ಯಾರ್ದೋ ಷಡ್ಯಂತ್ರದಿಂದ ಇವತ್ತು ನನಗೆ ಅನ್ಯಾಯ ಆಗಿದೆ. ನನ್ನ ತಾಯಿಯಿಂದ ನನ್ನ ದೂರ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಆ ತಾಯಿ ಬಾಚ್ ತಪ್ಕೋತಾಳೆ. ಅದೇ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಕೊನೆ ತನಕನೂ ಕೂಡ. ರಾಷ್ಟ್ರಭಕ್ತ ಮುಸಲ್ಮಾನರು ಓಟ್ ಕೊಟ್ಟರೆ ಖಂಡಿತ ಕೇಳ್ತೀನಿ. ರಾಷ್ಟ್ರಭಕ್ತ ಮುತ್ತರ್ ಮಾಡ್ರು ನಾನು ಕೇಳಿದ್ರು ಅದೃಶ್ಯ ಮತದಾರರಲ್ಲಿ ಅವರು ಸೇರಿದ್ದಾರೆ. ಇನ್ನು ಬಿ ಜೆ ಪಿ ಘೋಷಿಸುವುದಕ್ಕೆ ಬಾಕಿ ಇಟ್ಟುಕೊಂಡಿರುವ 5 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಳಗಾವಿ ಕೂಡ ಒಂದು. ಬೆಳಗಾವಿ ನಿನ್ನೆ ತನಕ ಸುದ್ದಿ ಇತ್ತು, ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಯ ಪ್ರಪೋಸಲ್ಗೆ ಬೆಳಗಾವಿ ಬಿ ಜೆ ಪಿಯಿಂದಲೇ, ಬಿ ಜೆ ಪಿ ಮುಖಂಡರಿಂದಲೇ ರೆಸಿಸ್ಟೆನ್ಸ್ ಬರ್ತಾ ಇದೆ. ಹೈಕಮಾಂಡು ಜಗದೀಶ್ ಶೆಟ್ಟರ್ ಬದಲು ಅವರ ಸೊಸೆ ಶ್ರದ್ಧಾ ಶೆಟ್ಟರ್ನ ಕಣಕ್ಕಿಳಿಸಿದರೆ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದೆ ಅಂತ ಸುದ್ದಿ ಬಂದಿತ್ತು.
ಶ್ರದ್ಧಾ ಶೆಟ್ಟರ್ನ ಕಣಕ್ಕಿಳಿಸಿದ್ರೆ ಹೇಗೆ ಅಂತ. ಒಂದು, ಜಗದೀಶ್ ಶೆಟ್ಟರ್ ಸೊಸೆ, ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಂಗಾಗತ್ತೆ. ಇನ್ನೊಂದು, ಮಂಗಳಾ ಅಂಗಡಿಯವರ ಪುತ್ರಿ, ದಿವಂಗತ ಮಾಜಿ ಕೇಂದ್ರ ಸಚಿವ ಸುರೇಶ್ ಅಂಗಡಿಯವರ ಪುತ್ರಿ. ಲೋಕಲ್ ಬೆಳಗಾವಿ, ಬೆಳಗಾವಿ ಕನೆಕ್ಟ್ ಆಗ್ತಾರೆ, ಲೋಕಲೈಟಿಗೆ ಕೊಟ್ಟಂಗಾಯಿತು. ಜಗದೀಶ್ ಶೆಟ್ಟರ್ಗೆ ನಿಮಗಾಗೋದಿಲ್ಲ, ಸ್ವಲ್ಪ ನೆಗೆಟಿವ್ ಇದೆ, ನಿಮ್ಮ ಸೊಸೆ ಕೊಟ್ಟಿದ್ದೀವಲ್ಲ ಅಂತ ಹೇಳ್ದಂಗಾಯಿತು ಅಂತ. ಬಟ್ ಇವತ್ತು ಬರ್ತಾ ಇರುವ ಮಾಹಿತಿ ಅಲ್ಲಿ ಜಗದೀಶ್ ಶೆಟ್ಟರ್ಗೆ ಫೈನಲ್ ಆಗುತ್ತೆ, ಜಗದೀಶ್ ಶೆಟ್ಟರ್ಗೆ ಫೈನಲ್ ಆಗುತ್ತೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ರಾಧಾಮೋಹನ್ ಅಗರ್ವಾಲ್ರು ಅದರದ್ದೊಂದು ಹಿಂಟು ಕೊಟ್ಟರು, ಯಾರಿಗೆ ಟಿಕೆಟ್ ಕೊಟ್ಟರು ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ನಿಮಗೂ ಗೊತ್ತು ನನಗೂ ಗೊತ್ತು, ನಾನು ಶೆಟ್ಟರ್ ಬಗ್ಗೆ ಮಾತಾಡ್ತಿರೋದು ಅಂತ. ಅದರ ಅರ್ಥ ಇನ್ನೇನು, ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೆ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ ಏನಂದ್ರು ಅಂತ. ಹಾಂ, ನೋ ನಮಸ್ತೆ ಕಹಾ ಹೈ ವೋ ಮುಸ್ಸೆ ಮಿಲ್ಕೆ ಕಹನೆ ಆಯ್ ಥೆ ಕಿ ಆಪ್ ಜಿಸ್ಕೋ ಭಿ ಟಿಕೆಟ್ ದೇಂಗೆ ಹಮ್ ಲೋಗ್ ಪೂರಿ ಮೆಹನತ್ ನಿಷ್ಠಾ ಔರ್ ಇಮಾನದಾರಿ ಕೆ ಸಾಥ್ ಉನ್ಕಾ ಕಾಮ್ ಕರೇಂಗೆ. ಮೇರೆ ಕೋ ತುಮ್ಹೇ ಜಾನಕಾರಿ ಆಪ್ಕೋ ಆಪ್ಕೋ ಜಾನಕಾರಿ ಹೋಗಿ ಜಗದೀಶ್ ಶೆಟ್ಟರ್ ಖಿಲಾಫ್ ಬಾತ್ ಕರ್ ರಹೇ ಹಮ್ ಮುಝೆ ತೋ ನಹೀ ಮಾಲೂಮ್ ಮೇರೆ ತೋ ಯಹಿ ಕಹನೆ ಆಯ್ ಥೆ ವೋ ಕಿ ಆಪ್ ಜಿಸ್ಕೋ ಭಿ ಟಿಕೆಟ್ ದೇಂಗೆ ಹಮ್ ಉಸ್ಕೆ ಲಿಯೇ ಕಾಮ್ ಕರೇಂಗೆ. ಉನ್ಮೇ ಸೇ ಏಕ್ ಯಹಿ ಥೆ ಪೂಛ್ ರಹಿ ಥೆ ಇನ್ಸೆ ಇನ್ಹೋನೆ ಕ್ಯಾ ಕಹಾ क्या कहा भाई बता दीजिए. मोदी जी कर्नाटक को बहुत प्यार करते हैं, इसीलिए आपने देखा होगा कि दो सभाएं उन्होंने की, ऐतिहासिक जनसभा. इन ಮತ್ತೊಂದು ಕಡೆ ಕಾಂಗ್ರೆಸ್ ಚುನಾವಣಾ ಪ್ರಚಾರದ ಭಾಗವಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರ ಜೊತೆಗೆ ಸಭೆಯನ್ನ ನಡೆಸಿತು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿದ್ದರು, ಅದರ ಅಧ್ಯಕ್ಷರಾಗಿ ಎಚ್ ಎಂ ರೇವಣ್ಣ ಅವರಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಅಲ್ಲಲ್ಲಿ ಅಂದರೆ ಸಮಿತಿಗಳನ್ನು ಮಾಡಿದ್ದಾರೆ. ಆ ಸಮಿತಿಯವರು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೂ ತಲುಪಿದವೋ ಇಲ್ವೋ ಅನ್ನೋದನ್ನು ಖಚಿತಪಡಿಸಿಕೊಳ್ತಾರೆ, ಮತ್ತು ಹಾಗೆ ತಲುಪಿದವರು ಓಟು ಕಾಂಗ್ರೆಸ್ಗೆ ಹಾಕುವಂತೆ ನೋಡಿಕೊಳ್ತಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು, ಬಿ ಜೆ ಪಿಯವರು ನಸುಗುಣ್ಣಿ ಕಾಯಿಗಳಿದ್ದಂಗೆ ಅಂತ, ನಸುಗುಣ್ಣಿ ಕಾಯಿಗಳಿದ್ದಂಗೆ. ಡಿ ಕೆ ಶಿವಕುಮಾರ್ ಹೇಳಿದ್ರು, ಅವರು ರಾಮ ರಾಮ ಮಂದಿರ ಅಂತ ಹೋಗೋರು, ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಇದ್ದಾನೆ, ನನ್ನ ಹೆಸರಿನಲ್ಲಿ ಶಿವ ಇದ್ದಾನೆ ಅಂತ. ಕೇಳಿಸ್ಕೊಳ್ಳಿ. ಬಸ್ಸು ಫ್ರೀಯಾಗಿ ಕೊಟ್ಟಿದೀವಿ ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ. ನನ್ನ ಹೆಂಡತಿಗೂ ಸಿಗುತ್ತೆ, ನನ್ನ ಹೆಂಡತಿನೂ ಹೋಗುವಂತೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ದಿ ಎಂಟೈರ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್. ಏಳು ಕೋಟಿ ಕನ್ನಡಿಗರಿದ್ದಾರೆ ಅಂತ ನಮ್ಮ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ, ಅದರಲ್ಲಿ ಸುಮಾರು 3.5 ಕೋಟಿ ಹೆಣ್ಮಕ್ಳು ಇದ್ದಾರೆ. ಆ 3.5 ಕೋಟಿ ಹೆಣ್ಮಕ್ಳು ತಿರುಗಾಡ್ಬೋದು. ಸೊ ಇದನ್ನ ಅವರು ತಿಳಿಸಬೇಕಲ್ಲ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಇದು ಅಂತ ಗೊತ್ತಾಗಬೇಕಲ್ಲ ಅವರಿಗೆ. ಯಾಕಂತಂದ್ರೆ ಈ ಬಿಜೆಪಿ ಇದಾರಲ್ಲ, ಈ ನುಸ್ಕುನಿಕಾಯಿ ಅಂತೀವಿ ನಾವು, ಬರೀ ಸುಳ್ಳೇ ಹೇಳೋದು ಗಿರಾಕಿರು, ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವರಿಗೆ. ಅದಕ್ಕೆ ನಾನು ಅನೇಕ ಸಲ ಹೇಳ್ತೀನಿ, ಸುಳ್ಳೇ ಅವ್ರ ಮನೆ ದೇವರು. ಅವ್ರ ಮ್ಯಾನಿಫೆಸ್ಟೋನಲ್ಲಿ 2018 ಅಧಿಕಾರಕ್ಕೆ ಬಂದ ದಿನನೇ ಮೊದಲನೇ ಕ್ಯಾಬಿನೆಟ್ನಲ್ಲೇ ರೈತರದು 1 ಲಕ್ಷ, ಅದು ಸೊಸೈಟಿಗಳ ಸಾಲ ಇರಬಹುದು, ಬ್ಯಾಂಕ್ಗಳ ಸಾಲ ಇರಬಹುದು, ಮನ್ನಾ ಮಾಡ್ತೀವಿ ಅಂತ ಹೇಳು ಮಾಡಿದ್ರ. ಇದನ್ನ ಹೇಳಬೇಕು ಬೇಡ, ಹೇಳಬೇಕು ಬೇಡ, ರೈತರಿಗೆ ಹಿಂಗೆಲ್ಲ ಟೋಪಿ ಹಾಕಿದ್ರು ಅಂತ ಹೇಳಬೇಕು ಬೇಡ. ಮರಕ್ಕೆ ಏರು ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ಒಂದು ನಂಬಿಕೆ ಮುಖ್ಯ. ಏನ್ ನಂಬಿಕೆ? ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ನಂಬಿದೆ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ? ನಿನ್ನ ನೀವೆಲ್ಲ ವಂಶ ಕೊಟ್ಟಿದ್ದೀರಿ ಅಂತ ಕೊಡ್ತಾರೆ. ನಿಮ್ಮೆಲ್ಲ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಂಬಿಕೆ. ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು, ಅವ್ರ ಬಸ್ ಅನುಕೂಲ ಆಗ್ತಾ ಇದೆ, ಹೆಣ್ಣು ಕುಟುಂಬದ ಕಣ್ಣು ಅಂತ. ನನಗೆ ಹೇಳ್ತಿದ್ ಕೇಳಿ, ಇಲ್ಲಿ ಯಾವುದು ದೇವಸ್ಥಾನ, ಮೋದಿ ಗಾಳಿ, ರಾಮಂದ್ರ ಏನಿಲ್ಲ. ಮತ್ತೆ ಜೂನ್ ಆದ್ಮೇಲೆ ನಮ್ಗೆ ಮೆಜಾರಿಟಿ ಬರ್ತದೆ, ಅನುಷ್ಠಾನಕ್ಕೆ ತರ್ತೀವಿ. ಇವತ್ತು ಏನ್ ಮಾಡ್ತಾರವರು? ಅವ್ರು ಮಾತ್ರ ಏನ್ ನಮ್ಮ ಹತ್ರ ಇರೋರು ರಾಮ್ ಸಿದ್ದರಾಮಯ್ಯನವ್ರ ಹೆಸರು ರಾಮ ಇಲ್ವಾ? ನನ್ನ ಹೆಸರು ಶಿವ ಇಲ್ವಾ? ಇವರು ಮಾತ್ರ ನಾವು ಹಿಂದೂಗಳಲ್ವಾ? ಈಗ ನಾನೆಲ್ಲ ಸರ್ವೆ ಮಾಡಿಸಿ ನೋಡಿದೀನಿ, ಯಾವ ಗಾಳಿನೂ ಇಲ್ಲ, ಏನಿಲ್ಲ. 20 ಸಿಪಿಎಂ ಕೆಲಸ ಮಾಡಿ ಗ್ಯಾರಂಟಿ ಗೆಲ್ಲೋದಂತೂ ಗ್ಯಾರಂಟಿ. ಯಾರು ಹೇಳ್ತಾವ್ರೆ ಬಿಜೆಪಿ?
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.